हलो वीक्षकरे वेलकम बैक टू स्मार्ट अजनी इवत्तिन वीडियो पनीर परोटा हेगे अंत तोरिस्ता इदिनी नान हेळो प्रकार माड्रे फस्ट टाइम माड्रू सह पर्फेक्ट आगि माड्बहुदु पनीर परोटा माड्ोदक्के ओंदु मिक्सिंग बौल अल्लि 2 कप गोधि इट्टु रुचिगे तक्कष्टु उप्पु हाकि मोदलु मिक्स माडि आनंतर स्वल्प स्वल्प नीरन्न हाकोंडु चपाती हिट्टिगिंत स्वल्प सॉफ्ट आगि कलिसिकोबेकु ओंदु 2 निमिष चेन्नागि ई रीति कलिसबेकु ಈಗ ಸ್ವಲ್ಪ ಎಣ್ಣೆ ಹಾಕೊಂಡು ಮತ್ತೊಮ್ಮೆ ಚೆನ್ನಾಗಿ ನೀಡ್ ಮಾಡಬೇಕು ಇದನ್ನ ಎಷ್ಟು ಚೆನ್ನಾಗಿ ಕಲಸ್ಕೊಂಡ್ರೆ ಪರಾಟ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಕಲಸ್ಕೊಂಡ ಆದ್ಮೇಲೆ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಈಗ ಒಂದು ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ಹಾಗೆ ಬಿಡಿ ಪನ್ನೀರ್ ಪರೋಟಾ ಮಾಡೋದಕ್ಕೆ 200 ಗ್ರಾಂ ತುರ್ದು ಬಿಟ್ಟು ಪನ್ನೀರ್ ತಗೊಂಡಿದ್ದೀನಿ ಒಂದು ಈರುಳ್ಳಿ ಚಿಕ್ಕದ ಕಟ್ ಮಾಡಿ ತಗೋಬೇಕು ಹಾಗೆ ಅರ್ಧ ಸ್ಪೂನ್ ಶುಂಠಿ ತುರ್ದಿರೋದು ಅರ್ಧ ಸ್ಪೂನ್ ಹಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಗೆ काल स्पून गरम मसाला अर्ध स्पून चाट मसाला अर्ध स्पून काल मेणसिन पौडर अर्ध स्पून जीरिगे पौडर इदेल्ला हाकि आदमेले रुचिगे तक्कष्टु उप्पु हाकबेकु ಈಗ ಇದನ್ನೆಲ್ಲ ಚೆನ್ನಾಗಿ ಕಲಸಬೇಕು ಈರುಳ್ಳಿನ ಎಷ್ಟು ಸಾಧ್ಯವಾದರೆ ಅಷ್ಟು ಚಿಕ್ಕದ ಕಟ್ ಮಾಡಿ ಇದನ್ನ ಪಕ್ಕಕ್ಕಿಟ್ಟು ಈಗ ಅರ್ಧ ಗಂಟೆ ಆದಮೇಲೆ ಚಪಾತಿ ಹಿಟ್ಟನ್ನ ಮತ್ತೊಮ್ಮೆ ಚೆನ್ನಾಗಿ ಕಲಸ್ಕೊಬೇಕು ಆನಂತರ ಇದನ್ನೆಲ್ಲವನ್ನು ಈಕ್ವಲ್ ಪಾರ್ಟ್ ಆಗಿನೂ ಸಹ ನೀವು ಡಿವೈಡ್ ಮಾಡ್ಕೊಬಹುದು 2 ಚಪಾತಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ದಪ್ಪನೆ ತಗೋಬೇಕು ಚಪಾತಿ ಈ ರೀತಿ ತಗೊಂಡ ಆದಮೇಲೆ ಇದನ್ನ ಫಸ್ಟ್ ಪೂರಿ ಶೇಪ್ ಅಲ್ಲಿ ಲಟ್ಟಿಸಬೇಕು ಈ ರೀತಿ ಲಟ್ಟಿಸಿ ಆದಮೇಲೆ ಇದರಲ್ಲಿ ಪನ್ನೀರ್ ಈ ರೀತಿ ಕೈಯಲ್ಲಿ ಹುಂಡೆ ಮಾಡಿಬಿಟ್ಟು ಪನ್ನೀರ್ನ ಹಿಡಬೇಕು ಇದರಲ್ಲಿ ಸ್ಟಫಿಂಗ್ ಮಾಡೋದಕ್ಕಾಗಿ ಹಿಟ್ಟಾದ್ಮೇಲೆ ಎಲ್ಲಾನೂ ಪೂರ್ತಿಯಾಗಿ ಈ ರೀತಿ ಕವರ್ ಮಾಡಿ ಮಧ್ಯದಲ್ಲಿ ಎಕ್ಸ್ಟ್ರಾ ಬರೋದನ್ನ ತೆಗೆದಾಕಿ ಆನಂತರ ಪ್ರೆಸ್ ಮಾಡಿ ಮಧ್ಯಕ್ಕೆ ಈಗ ಇದನ್ನ ಸ್ವಲ್ಪ ಹಿಟ್ಟು ಗೋಧಿ ಹಿಟ್ಟು ಜಾಸ್ತಿನೇ ಹಾಕೊಂಡು ಈ ರೀತಿ ಲಟ್ಟಿಸ್ಕೊಬೇಕು ಹಾರ್ಡ್ ಆಗಿ ಇದನ್ನ ಲಟ್ಟಿಸದೆ ಇದ್ದಂಗೆ ಲೈಟ್ ಆಗಿ ಈ ರೀತಿ ಲಟ್ಟಿಸ್ಕೊಳ್ಳಿ ಈ ರೀತಿ ಲಟ್ಟಿಸ್ಕೊಂಡ ಆದ್ಮೇಲೆ ಚೆನ್ನಾಗಿ ಕಾದಿರುವಂತ ಮೀಡಿಯಂ ಆಗಿ ಕಾದಿರುವಂತ ಹೆಂಚ್ ಮೇಲೆ ಹಾಕಿ ಫಸ್ಟ್ ಒಂದ ಕಡೆ ಸೈಡ್ ಅಲ್ಲಿ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಗೆ ಟರ್ನ್ ಮಾಡಿ ಎಣ್ಣೆ ಹಾಕಿ ಈ ರೀತಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಮಾಡ್ಕೊಬೇಕು ನಿಮಗೆ ಸಾಧ್ಯವಾದ್ರೆ ಇದನ್ನ ಬೆಣ್ಣೆಯಲ್ಲಾಗ್ಲಿ ತುಪ್ಪದಲ್ಲಾಗ್ಲಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಪರಾಟಾ ಪರಾಟಾಗಳಿಗೆ ತುಪ್ಪದಲ್ಲಿ ಮಾಡಿದ್ರೇನೆ ಟೇಸ್ಟ್ ಆ ಪರಾಟಾ ಟೇಸ್ಟ್ ಸೂಪರ್ ಆಗಿರುತ್ತೆ ಈ ರೀತಿ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ ಆದ್ಮೇಲೆ ಇದನ್ನ ಒಂದು ಪ್ಲೇಟ್ ಗೆ ತಗೊಳ್ತಾ ಇದೀನಿ ಇದೇ ರೀತಿ ಎಲ್ಲವನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನ ಕಟ್ ಮಾಡಿನೂ ಸಹ ನಾನು ನಿಮಗೆ ತೋರಿಸ್ತೀನಿ ಒಳಗಡೆನೂ ಸಹ ಸ್ಟಫಿಂಗ್ ಎಲ್ಲಾ ಕಡೆನೂ ನೀಟಾಗಿ ಸ್ಪ್ರೆಡ್ ಆಗಿದೆ ನೋಡಿ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಇದನ್ನ ಉಪ್ಪಿನಕಾಯಿ ಮೊಸರು ಕುಕುಂಬರ್ ರೈತ ಬೂಂದಿ ರೈತ ಈ ರೀತಿ ರೆಸಿಪಿಸ್ ಜೊತೆಗೆ ಸರ್ವ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಫ್ರೆಂಡ್ಸ್ ಗೂ ಸಹ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನೂ ಇಂತ ಒಳ್ಳೆ ಒಳ್ಳೆ ಟೇಸ್ಟಿ ಅಂಡ್ ಕ್ವಿಕ್ ರೆಸಿಪಿಸ್ ಗಾಗಿ ಈ ಸ್ಮಾರ್ಟ್ ರಜನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್